ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈ ಮುಂಚೆ ಹಿಂದಿನ ಎಪಿಸೋಡ್ಗಳಲ್ಲಿ ಸಾಕಷ್ಟು ಒಂದು ಐಟಮ್ ಅಥವಾ ಯಾವುದಾದ್ರೂ ಒಂದು ವಿಷಯ ತೊಗೊಂಡು ನಿಮ್ಮ ಮುಂದೆ ಬರ್ತಾಯಿದ್ರೆ, ಬಟ್ ಇವತ್ತು ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ. ಮದುವೆ ಆಗಿಲ್ದಲ್ಲೇ ಇರುವಂಥ ಹೆಣ್ಮಕ್ಳು ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ, ಮಿಸ್ ಯೂನಿವರ್ಸ್ ಅಂತ ಕಾಂಪೀಟ್ ಮಾಡ್ತಾಯಿರ್ತಾರೆ, ಸಾಕಷ್ಟು ಮೈಂಟೈನ್ ಮಾಡ್ತಾಯಿರ್ತಾರೆ. ಬಟ್ ಮದುವೆ ಆದಮೇಲೆ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ, ನಾವು ಈ ಥರ ಕಾಂಪಿಟೇಷನ್ಸ್ಗೆಲ್ಲ ಹೋಗೋಕ್ಕಾಗಲ್ವಲ್ಲ, ಮದುವೆ ಆಗೋಯ್ತು, ಮಗು ಆಗೋಯ್ತು, ಕೆಲಸ ಮನೆ ಕೆಲಸ ಇದೆ ಅಂತ. ಬಟ್ ಇಲ್ಲ, ಆಪರ್ಚುನಿಟಿಗಳು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಕೂಡ ಇವಾಗ ಸಿಗ್ತಾ ಇದೆ. ಮಿಸಸ್ ಇಂಡಿಯಾ, ಮಿಸಸ್ ಕರ್ನಾಟಕ ಅಂತ ಸಾಕಷ್ಟು ಕಾಂಪಿಟೇಷನ್ಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅರೇಂಜ್ ಆಗ್ತಾ ಇದೆ, ಕಾಂಪೀಟ್ ಮಾಡ್ತಾ ಇದ್ರೆ ಗೆಲ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೊತೆ ಒಬ್ಬರು ಬ್ಯೂಟಿಫುಲ್ ಲೇಡಿ ಇದ್ದಾರೆ. ಎಸ್, ಇವರು ಮಿಸಸ್ ಇಂಡಿಯಾ ಕರ್ನಾಟಕದಲ್ಲಿ ವಿನ್ನರ್ ಆಗಿರುವಂಥವರು, ಮಿಸಸ್ ಇಂಡಿಯಾ ರನ್ನರಪ್ ಆಗಿರುವಂತಹ ಯಾರು ನಮ್ಮ ಜೊತೆ ಇದ್ದಾರೆ ಗೊತ್ತಾಗಬೇಕಾ? ನಾನು ಹೇಳಲ್ಲ, ಜಸ್ಟ್ ನೀವೇ ನೋಡಿ. ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಾನಿವತ್ತು ಹೇಳಿದಾಗೆ ನಮ್ಮ ಜೊತೆ ಮಿಸಸ್ ಇಂಡಿಯಾ ಕರ್ನಾಟಕ ವಿನ್ನರ್ ಆಗಿರುವಂತಹ ಶ್ರುತಿ ಚೈತನ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರುತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನನ್ನ ಕ್ವಶನ್ಸ್ ಬರ್ತಾ ಇರೋದು, ಸೊ ನಿಮ್ಮ ಏಜ್ ಎಷ್ಟು ಆ್ಯಂಡ್ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ ಆ್ಯಕ್ಚುಲಿ ಹೇಳಿ ಹೇಳ್ಬೋದಾ? ಏಜ್ನ ಯೂಶ್ವಲಿ ಯಾವ ಹೆಣ್ಮಕ್ಳು ರಿವೀಲ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಚಿಕ್ಕವರಾಗೆ ಇರಬೇಕಂತಾನೆ ಆಸೆ. ಬಟ್ ಬ್ಯೂಟಿ ಸೀಕ್ರೆಟ್ಸ್ ನಾನು ಯಾವಾಗಲೂ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಹೋಮ್ ಮೇಡ್ ಪ್ರಾಡಕ್ಟ್ಸ್, ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂದ್ರೆ ಆ್ಯಕ್ಚುಲಿ ಯಾವ್ದು? ನಾವೇ ಮನೆಯಲ್ಲೇ ತಯಾರಿಸ್ಕೊಳಕ್ ಆಗುವಂತಹ ಇಂಗ್ರೀಡಿಯಂಟ್ಸ್, ಲೈಕ್ ಪೊಟ್ಯಾಟೊ ಇರ್ಬೋದು, ಪೊಟ್ಯಾಟೊನ ಗ್ರೇಟ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದು, ಅಥವಾ ಹಸಿ ಹಾಲು ಇರುತ್ತಲ್ಲ ಕಾಯಿಸಿಲ್ದೇ ಇರೋ ಹಾಲು, ಅದನ್ನು ಕಾಟನಲ್ಲಿ ಹದ್ಬಿಟ್ಟು ಕ್ಲೆನ್ಸಿಂಗ್ ಥರ ಮಾರ್ನಿಂಗ್ ಕ್ಲೆನ್ಸರ್ ಸಿಗುತ್ತೆ ಹೊರಗಡೆ, ಅದಕ್ಕಿಂತ ನಾವು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಕ್ಲೆನ್ಸರ್ ಥರ ಯೂಸ್ ಮಾಡ್ಬೋದು. ಕರ್ಡ್ ಮೊಸರು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಬಿಟ್ಟು ಫೇಷಿಯಲ್ ಮಸಾಜ್ ಮಾಡ್ಕೋಬೋದು, ಅದೆಲ್ಲ ಮಾಯಿಶ್ಚರೈಸ್ ಆಗುತ್ತೆ ಸ್ಕಿನ್ಗೆ. ಸೊ ದೀಸ್ ಆರ್ ಆಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್. ಎಸ್, ನಾವೆಲ್ಲ ಏನು ಮಾಡ್ತೀವಿ, ಸ್ವಲ್ಪ ಯಾರಾದರೂ ಚೆನ್ನಾಗಿ ಸ್ಕಿನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ, ಅವ್ರ ಸ್ಕಿನ್ ಫುಲ್ ಫ್ರೆಶ್ ಆಗಿದೆ ಅಂದರೆ ಯಾವ ಪಾರ್ಲರ್ಗೆ ಹೋಗ್ತಾ ಇರ್ಬೋದು, ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಬೆಟರ್ ನಮಗೆ ಮನೇಲಿ ಸಿಗುವಂಥ ಏನೆಲ್ಲ ಐಟಮ್ ಸಿಗುತ್ತೆ ಅದರಲ್ಲಿ ಸಿಗುವಂಥ ನಮಗೆ ಫುಲ್ ಏನೆಲ್ಲ ನಮಗೆ ಮುಖಕ್ಕೆ ಕಾಂತಿ ಸಿಗುತ್ತೆ ಅದು ನಮಗೆ ಆಚೆ ಪ್ರಾಡಕ್ಟಲ್ಲಿ ಸಿಗಲ್ಲ ಅನಿಸುತ್ತೆ. ಸೊ ನೀವು ಮಿಸಸ್ ಇಂಡಿಯಾ ಆ್ಯಂಡ್ ಕರ್ನಾಟಕ ವಿನ್ನರ್ ಆ್ಯಂಡ್ ಮಿಸಸ್ ಇಂಡಿಯಾ ರನ್ನರ್ ಅಪ್. ಸೊ ಫಸ್ಟ್ ಟೈಮ್ ಇವಾಗ ನಾವು ಅದನ್ನೇನಾದರೂ ಫೇಸ್ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಇಲ್ಲಿ ಕೂತಿದ್ದಾಗ ನೆನಪಿಸ್ಕೊಂಡೇ ಒಂಥರ ಹೇಗಿರುತ್ತೆ ಅದೆಲ್ಲ ಅಂತ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿ, ನೀವು ಫಸ್ಟ್ ಟೈಮ್ ಇದ್ರಲ್ಲಿ ಕಾಂಪೀಟ್ ಮಾಡಿದ್ದ ಹೇಗೆ ಅಂತ? ಪ್ರೊಫೆಷ್ನಲಿ ಅಮ್ಮ ಡಾಕ್ಟರ್, ನನಗೆ ಈ ಮಾಡೆಲಿಂಗ್ ಫೀಲ್ಡ್ ಇರ್ಬೋದು, ಗ್ಲ್ಯಾಮರ್ ಇಂಡಸ್ಟ್ರಿ ಆಗ್ಬೋದು, ಯಾವುದೂ ಐಡಿಯಾನೇ ಇರಲಿಲ್ಲ. ಸೊ ನಾನು ಹೀಗೆ ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಟ್ರೈ ಮಾಡೋಣ ಅಂತ ಆಡಿಷನ್ಸ್ಗೆ ಹೋಗಿದ್ದು. ಸೆಲೆಕ್ಟ್ ಆದಮೇಲೆ ನನಗೇನು ತುಂಬ ಡೌಟ್ಸ್ ಇತ್ತು, ಹೇಗಿರುತ್ತೆ, ನನಗೆ ನರ್ವಸ್ನೆಸ್ ಇತ್ತು, ಹೇಗಿರುತ್ತೆ, ಏನು ಕ್ವೆಶನ್ಸ್ ಕೇಳ್ತಾರೆ, ಮತ್ತು ಹೇಗೆ ಪ್ರಿಪೇರ್ ಆಗಬೇಕು, ಕಾಸ್ಟ್ಯೂಮ್ಸ್ ಎಲ್ಲ ಹೇಗೆ ರೆಡಿ ಮಾಡ್ಕೋಬೇಕು, ಗ್ಲ್ಯಾಮರಸ್ ವರ್ಡ್ ಅಂದರೆ ಯಾವಾಗಲೂ ಗ್ಲ್ಯಾಮರಸ್ಸಾಗೆ ಕಾಣಿಸ್ಬೇಕು, ತುಂಬ ಡೌಟ್ಸ್ ಎಲ್ಲ ಇತ್ತು, ಕ್ಯೂರಿಯಾಸಿಟಿ ಇತ್ತು. ಸೊ ನನ್ನ ನಾನೇ ಗ್ರೂಮ್ ಮಾಡಿಕೊಂಡೆ ಮತ್ತು ವಿನ್ ಆಗೋಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಸೊ ಫೈನಲಿ ವಿನ್ ಆದೆ, ತುಂಬ ಖುಷಿಯಾಯಿತು. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ನಮ್ಮ ಕಡೆಯವರು ಹೋಗಿ ಹೈದರಾಬಾದಲ್ಲ ಫೈನಲ್ಸ್ ನಡಿ ಚೆನ್ನೈಯಲ್ಲಿ, ಓಕೆ ಚೆನ್ನೈವರೆಗೂ ಹೋಗಿ ಅಲ್ಲಿ ವಿನ್ ಆಗಿ ಬಂದಿದ್ವು ಅಂದರೆ ಆ ಒಂದು ಮೊಮೆಂಟ್ ಇರುತ್ತೆ ಗೊತ್ತಾ, ಆ ವಿನ್ ಆದಾಗ ಕ್ರೌನ್ ಹಾಕೋದು ಅಥವಾ ಶ್ರುತಿ ಗೌಡ ಇಸ್ ದ ವಿನ್ನರ್ ಅಂತ ಹೇಳಿದಾಗ ಆ ಮೊಮೆಂಟ್ ಹೇಗೆ ಅನ್ನಿಸ್ತು ಅಂತ? ಅದು ಫಸ್ಟ್ ಟೈಮ್ ವಿನ್ನರ್ ಅಂತ ಅನೌನ್ಸ್ ಮಾಡಿದಾಗ ನನಗೆ ಒಂಥರ ಕ್ಲೌಡ್ 9 ಇರ್ತೀವಿ ಅಂತ, ಡ್ರೀಮ್ ಕಮ್ ಟ್ರೂ ಥರ. ಯಾಕಂದರೆ ನಾವು ತುಂಬಾ ಕಷ್ಟಪಟ್ಟಿರ್ತೀವಿ ಇದಕ್ಕೆ, ಪ್ರಿಪ್ರೇಷನ್ಸು 2 ತುಂಬ ಕಷ್ಟಪಟ್ಬಿಟ್ಟು ಟೈಮ್ ಡೆಡಿಕೇಟ್ ಮಾಡಿರ್ತೀವಿ, ನಮ್ಮ ಎಫರ್ಟ್ ಇರ್ಬೋದು, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಿರೋದಿಲ್ಲ. ಸೊ ನಮ್ಮ ಫುಲ್ ಟೈಮ್ ಇದಕ್ಕೇ ಡೆಡಿಕೇಟ್ ಮಾಡಿದ್ವಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ಸೊ ಹಾರ್ಡ್ ವರ್ಕ್ ಪೇಸ್ ಅಂತಾರಲ್ಲ ಆ ಥರ ನನ್ನ ಕ್ರೌನ್ ಬಂದಾಗ ತುಂಬಾ ಖುಷಿಯಾಯಿತು. ಆ್ಯಂಡ್ ನಮಗೂ ಕೂಡ ನೋಡಿದಾಗ ತುಂಬ ಖುಷಿಯಾಯಿತು, ಚಾನೆಲ್ಸಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಪೇಪರ್ಸಲ್ಲಿ, ಮತ್ತು ಇವಾಗ FB ಮತ್ತು ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ, ಮಿಸಸ್ ಇಂಡಿಯಾ ಮಿಸಸ್ ಕರ್ನಾಟಕ ಪೇಜಲ್ಲಂತೂ ಹಾಕ್ತಾನೆ ಇರ್ತಾರೆ ಫೋಟೋಸ್. ಸೊ ಎಷ್ಟೋ ಜನ ಅನ್ಕೋತಾ ಇರ್ತೀವಿ ಈ ಥರ ಕಾಂಪಿಟೇಷನ್ ಅಂದರೆ ಹೇಗಿರುತ್ತೆ, ಅಥವಾ ಹೋಗೋದಕ್ಕೆ ನರ್ವಸ್ ಆಗಿರುತ್ತೆ, ಹೋಗೋ ಆಸೆ ಆದರೂ ಕೂಡ ಅಲ್ಲಿ ಹೇಗಿರುತ್ತೋ ವ್ಯವಸ್ಥೆ, ಅಥವಾ ನಾವು ಹೇಗೆ ಕಾಂಪಿಟ್ ಮಾಡಬೇಕು, ನಮಗೆ ನಾವು ಹೇಗೆ ಗ್ರೂಮಿಂಗ್ ಮಾಡ್ಕೋಬೇಕು ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ
ಡೀಟೇಲ್ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಶ್ರುತಿ ಅವರು ಇದ್ದಾರೆ. ಸೊ ಇನ್ನಷ್ಟು ಸಾಕಷ್ಟು ಡೀಟೇಲ್ಸ್ ತಿಳಿತಾ ಹೋಗೋಣ. ಶ್ರುತಿ, ನೀವು ಹೇಳಿದ್ರಿ ನಮಗೆ ನಾವೇ ಗ್ರೂಮಿಂಗ್ ಮಾಡ್ಕೊಂಡ್ವಿ, 2 ಮಂತ್ಸ್ ಎಫರ್ಟ್ ಹಾಕಿದ್ವಿ ಅಂತ. ಸೊ ಗ್ರೂಮಿಂಗ್ ಅಂದರೆ ಬೇಸಿಕಲಿ ನಮಗೆ ನಾವು ಏನು ಮಾಡ್ಕೋಬೇಕು? ಈಗ ಆ್ಯಕ್ಚುಲಿ ನಾವೇನು ಆಚೆ ಜಿಮ್ಗೆ ಹೋಗಿ ನಮ್ಮ ಸ್ಟ್ರಕ್ಚರ್ ಮೇಂಟೈನ್ ಮಾಡೋದು ಬೇರೆ, ಹೆಲ್ದಿ ಬಾಡಿ ಮೇಂಟೈನ್ ಮಾಡೋದು ಬೇರೆ, ಇವಾಗ ನಾವು ಹೇಳಿದಾಗೆ ಪಾರ್ಲರ್ಸ್ಗೆ ಹೋಗಿ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡೋದು ಬೇರೆ. ಬಟ್ ಸ್ಪೆಷಲಾಗಿ ನಮ್ಮ ಏನು ಇಂಟರ್ನಲ್ ಗ್ರೂಮಿಂಗ್ ಅಂತ ಹೇಳ್ತಾರಲ್ಲ, ಹೇಗೆ ಮಾಡ್ಕೋಬೇಕದು ಅಂತ. ಅದೇ ನಾನು ಹೇಳಿದಾಗೆ ಮದುವೆಗೂ ಮುಂಚೆ ಹೆಣ್ಮಕ್ಳು ಯೂಶಲಿ ಅವ್ರ ಗ್ಲ್ಯಾಮರ್ ಮೇಂಟೆನೆನ್ಸ್ ಯಾರೂ ಹೇಳೋದೇ ಬೇಡ, ಅವರೇ ಮಾಡ್ತಾರೆ. ಮದುವೆ ನಂತರ ಏನಾಗುತ್ತೆ ಅಂದರೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಬೆಳೀತಾ ಹೋಗುತ್ತೆ. ಫ್ಯಾಮಿಲಿ ಇರ್ಬೋದು, ಮಕ್ಕಳಿರ್ಬೋದು, ಅತ್ತೆ ಮಾವ ಇರ್ಬೋದು, ಎಲ್ಲ ಫ್ಯಾಮಿಲಿ ಮೇಂಟೈನ್ ಮಾಡುವಾಗ ನಮಗೆ ನಾವು ಟೈಮ್ ಕೊಡೋದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮದುವೆ ಆದ ನಂತರ ಕೂಡ ನಿಮಗೆ ನೀವು ಸ್ವಲ್ಪ ಟೈಮ್ ತೊಗೊಳ್ಳಿ ಅಂತ. ಹೆಲ್ತ್ ವೈಸ್ ಇರ್ಬೋದು, ಬ್ಯೂಟಿ ವೈಸ್ ಇರ್ಬೋದು, ಹೆಲ್ತ್ ಯಾವಾಗಲೂ ಮೇಂಟೈನ್, ಹೆಲ್ತ್ ಇಸ್ ವೆಲ್ತ್. ಸೊ ಹೆಲ್ತ್ ಇಲ್ಲ ಅಂದರೆ ಏನೂ ಇರೋದಿಲ್ಲ. ಸೊ ಅದಕ್ಕೆ ಟೈಮ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಡಯಟಿಂಗ್ ಅಂದರೆ ಮೇನ್ಲಿ ಹೇಗಿರ್ಬೇಕು ಆ್ಯಕ್ಚುಲಿ? ಹೇಗಂದ್ರೆ ಅದೇ ನಾನು ಹೇಳದ್ನಲ್ಲ, ಮನೆ ಊಟ ಮುಂಚೆ ಹೇಗೆ ಮಾಡ್ತಾ ಇದ್ರು, ಚಪಾತಿ, ದಾಲ್, ಬೌಲ್ ಆಫ್ ವೆಜಿಟೇಬಲ್ಸ್, ಮತ್ತು ವೆಜಿಟೇಬಲ್ ಜ್ಯೂಸ್, ಫ್ರೂಟ್ ಜ್ಯೂಸ್, ಈ ಥರದ್ದೆಲ್ಲ ನಾವು ಅಳವಡಿಸ್ಕೋಬೇಕು. ಅಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮತ್ತು ವಿಟಮಿನ್ ಸಿ ಸ್ಕಿನ್ಗೆ ತುಂಬ ಒಳ್ಳೆಯದು, ಲೈಕ್ ಆರೆಂಜು, ಮೂಸಂಬಿ, ಲೆಮನ್ನು ಈ ಥರದ್ದೆಲ್ಲ, ಮತ್ತು ಕಿವಿ ಫ್ರೂಟ್ಸು ಈ ಥರದ್ದೆಲ್ಲ ನಾವು ತೊಗೊಂಡಷ್ಟು ಸ್ಕಿನ್ಗೆ ತುಂಬ ಒಳ್ಳೆಯದಾಗುತ್ತೆ. ಕ್ಯಾರೆಟ್ ಇರ್ಬೋದು, ಕಣ್ಣಿಗೆ ಒಳ್ಳೆಯದು. ಈ ಥರ ನೀವು ಹೇಳೋ ಥರ ಜಂಕ್ ಫುಡ್ಸ್ ತೊಗೊಂಡ್ರೆ ಏನಾಗುತ್ತೆ, ಆಯಿಲ್ ಕಂಟೆಂಟ್ಸ್ ಅದು ಹೆಲ್ತ್ಗೆ ಒಳ್ಳೆಯದಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಫ್ಯಾಟ್ ಸೆಕ್ರೀಷನ್ ಆಗುತ್ತೆ. ಮತ್ತು ಫ್ಯಾಟಲ್ಲೂ 2 ಟೈಪ್ಸ್ ಇದೆ, ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಅಂತ, ಹೆಲ್ದಿ ಫ್ಯಾಟ್ ಆ್ಯಂಡ್ ಅನ್ಹೆಲ್ದಿ ಫ್ಯಾಟ್ ಅಂತ. ನೀವು ಹೇಳೋ ಥರ ಗೀನ ಆ್ಯಕ್ಚುಲಿ ಪರ್ ಡೇ 1 or 2 ಸ್ಪೂನ್ಸ್ ತೊಗೋಬೋದು, ತುಂಬಾ ಒಳ್ಳೆಯದು ಗೀ. ಹೇರ್ಗೆ ತುಂಬ ಒಳ್ಳೆಯದು ಅಂತ, ಹೇರ್ಗೆ ಎಲ್ಲದಕ್ಕೂ, ಸ್ಕಿನ್ಗೆ ಎಲ್ಲದಕ್ಕೂ ಗೀ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾವು ಕಂಪ್ಲೀಟಾಗೂ ಕಟ್ ಡೌನ್ ಮಾಡೋಕ್ಕಾಗೋದಿಲ್ಲ. ಡಯಟ್ ಡಯಟ್ ಅಂದ ತಕ್ಷಣ ಕೆಲವರು ಊಟನೇ ಮಾಡೋದಿಲ್ಲ, ಎಂಪ್ಟಿ ಸ್ಟಮಕ್ ಬಿಟ್ಬಿಡ್ತಾರೆ. ವೆರಿ ವೆರಿ ಬ್ಯಾಡ್, ವೆರಿ ಬ್ಯಾಡ್. ವೆರಿ ಫೈಬರ್ ಕಂಟೆಂಟ್ ಮತ್ತು ಐರನ್ ಕಂಟೆಂಟ್ ಇರೋದು ನಾವು ತೊಗೊಳ್ಳೇಬೇಕು. ಪ್ರೋಟೀನ್ ತೊಗೋಬೇಕು, ಕಾರ್ಬೋಹೈಡ್ರೇಟ್ ಕೂಡ ನಮಗೆ ಸ್ವಲ್ಪ ಕಂಟೆಂಟ್ಸಲ್ಲಿ ಬೇಕು. ರೈಸ್ ಹೇಳ್ತಾರೆ ಕಂಪ್ಲೀಟ್ ಕಟ್ ಡೌನ್ ಮಾಡಿ ಅಂತ, ಕಾರ್ಬೋಹೈಡ್ರೇಟ್ ಇದೆ ಅಂತ. ಸೊ 1 or 2 ಸ್ಪೂನ್ಸ್ ಇಸ್ ಓಕೆ, ಅವ್ರಿಗೇನಾದರೂ ಅಷ್ಟೊಂದು ಕಾನ್ಷಿಯಸ್ ಇದ್ದರೆ 1 or 2 ಸ್ಪೂನ್ಸ್ ಇಸ್ ಓಕೆ. ರಾಗಿ ಇವಾಗ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಸೊ ರಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ಗೋಧಿ, ಚಪಾತಿ ಈ ಥರದ್ದು. ಸರಿ ಶ್ರುತಿ, ಸೊ ನೋಡ್ತಾ ಇದ್ದೀವಿ ಸಾಕಷ್ಟು ಬರೀ ಹೆಲ್ತ್ ಬಗ್ಗೆನೇ ತಿಳ್ಕೊತಾ ಇರ್ತೀವಿ, ಒಂದು ಸ್ವಲ್ಪ ಏನು ಫ್ಯಾಷನ್ ಬಗ್ಗೆ ಕೇಳಿದ್ವಿ, ಬಟ್ ಇಲ್ಲ ಜಾಸ್ತಿ ಇನ್ನೂ ಕೇಳಲೇಬೇಕು. ಎಸ್, ಒಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ಆದಮೇಲೆ ಯಾವ ಥರ ಕಾಸ್ಟ್ಯೂಮ್ಸ್ ಹಾಕಬೇಕು, ಯಾವ ಥರ ರೆಡಿ ಆಗಬೇಕು, ಇವ್ರು ಯಾವ್ಯಾವ ಥರ ಕಾಸ್ಟ್ಯೂಮ್ ಹಾಕಿದ್ರು, ಇನ್ನು ಇವರ ಎಕ್ಸ್ಪೀರಿಯನ್ಸ್ ಗೆದ್ದಾದಮೇಲೆ ಹೇಗಿತ್ತು, ಇದೆಲ್ಲವನ್ನ ಮಾತಾಡ್ತೋಣ. ಬಟ್ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ನೀವು ಕೂಡ ನೋಡ್ತಾ ಇದ್ದೀರಾ, ನಾವಿವತ್ತು ದಿ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಲೇಡಿ, ಕ್ಯೂಟ್ ಲೇಡಿ ಶ್ರುತಿ ಗೌಡ ಅವ್ರ ಜೊತೆ ಇದ್ದೀನಿ. ಆ್ಯಂಡ್ ಅವ್ರಿಗೆ ನನಗೆ ಆ್ಯಕ್ಚುಲಿ ನಿಮ್ಮೊಂದು ಲೇಡಿ ಅಂತ ಕರೆಯೋಕ್ಕೆ ಇಷ್ಟನೇ ಆಗ್ತಾ ಇಲ್ಲ, ನಿಜವಾಗ್ಲೂ ಕ್ಯೂಟ್ ಗರ್ಲ್ ಥರ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಇವಾಗ ನಿಮ್ಮ ಹೆಡ್ ಮೇಲೆ ಆ ಬ್ಯೂಟಿಫುಲ್ ಕ್ರೌನ್ ಬಂದಿರೋದಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅದಕ್ಕೆ ಇಂಟ್ರೊಡಕ್ಷನಲ್ಲಿ ಕೊಟ್ಟಿಲ್ಲ ಗೌನ್ ಕ್ರೌನನ್ನು, ಬಿಕಾಸ್ ಏನು ಗೌನ್ ಜೊತೆ ಬರೋಣ ಅಂತ, ಗೌನ್ ವಿತ್ ಗೌನ್ ವಿತ್ ಕ್ರೌನ್ ಅಂತ. ಆ್ಯಂಡ್ ಹೇಳಿ ಶ್ರುತಿ, ಇವಾಗ ನಾವೇನು ಫ್ಯಾಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ಈ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎಲ್ಲರೂ ಕೂಡ ಲೈಫಲ್ಲಿ ಒಂದ್ಸಲ ಇದ್ರ ಬಗ್ಗೆ ನಾವು ಕಾಂಪೀಟ್ ಮಾಡಬೇಕು ಅಥವಾ ಇದ್ರ ಬಗ್ಗೆ ತಿಳ್ಕೊಬೇಕು, ಹೇಗೆ ಹೋಗಬೇಕು ಅನ್ನೋದಿರುತ್ತೆ. ಸೊ ಆಡಿಷನ್ಸ್ ಅಂದರೆ ಹೇಗೆ ನಡೆಯುತ್ತೆ, ಫಸ್ಟ್ ಆಡಿಷನ್ ಅಂದರೆ ಹೇಗೆ ಹೋಗಬೇಕು ಅಂದರೆ, ಇವಾಗ ಸುಮ್ಮನೆ ಹೋದರೆ ಆಗಲ್ಲ, ಯಾವುದಕ್ಕಾದ್ರೂ ಕೂಡ ಒಂದು ಬೇಸಿಕ್ಕಾಗಿ ನಾವು ಕೂಡ ಪ್ರಿಪ್ರೇಷನ್ ಮಾಡಿ ಹೋಗಬೇಕು. ಯಾವ ಥರ ಹೋಗಬೇಕು ಆಡಿಷನ್ ಮೇನ್ಲಿ ಹೋಗಬೇಕಂದ್ರೆ? ಆಡಿಷನ್ಸ್ ಅಂತ ಹೇಳಿದ್ರೆ ನನ್ನ ಪರ್ಸ್ನಲಿ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಪ್ರಿಪೇರ್ ಆಗಿರಲಿಲ್ಲ. ನಾನು ಟ್ರೈ ಮಾಡೋಣ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಸಕ್ಸಸ್ ಕೊಡುತ್ತೆ ಈ ಜರ್ನಿಲಿ ಅಂತ. ಸೊ ಟ್ರೈ ಮಾಡೋಣ ಅಂತ ಹೋಗಿದ್ದೆ ಕ್ಯಾಶುವಲಾಗಿ, ಕ್ವೆಶನ್ಸ್ ಕೇಳಿದ್ರು ಮತ್ತು ರ್ಯಾಂಪ್ ವಾಕ್ ಮಾಡೋಕ್ಕೆ ಹೇಳಿದ್ರು, ಆಮೇಲೆ ಸೆಲೆಕ್ಟ್ ಮಾಡಿದ್ರು ಅಷ್ಟೇ. ಅಂದರೆ ಬೇಸಿಕ್ ಪ್ರಿಪ್ರೇಷನ್ ಅದೇ, ಜಸ್ಟ್ ರ್ಯಾಂಪ್ ವಾಕ್ ಮಾಡೋದು ಗೊತ್ತಿರಬೇಕು. ಹೌದು, ನನಗೆ ಆಲ್ರೆಡಿ ಸ್ವಲ್ಪ ನನ್ನ ಮುಂಚೆಯಿಂದನೂ ಈ ಬಟ್ಟೆಗಳಲ್ಲಾಗಿರ್ಬೋದು ಗ್ಲ್ಯಾಮರಸ್ ಫೀಲ್ಡಲ್ಲಿ ಸ್ವಲ್ಪ ಕ್ರೇಜ್ ಇತ್ತು. ಸೊ ನನ್ನ ಮುಂಚೆಯಿಂದನೂ ಬಟ್ಟೆ ಹಾಕೋದ್ರಲ್ಲಿ ಎಲ್ಲದರಲ್ಲೂ ಸೆಲೆಕ್ಟಿವ್.
ಸೊ ಹಾಗಾಗಿ ನಂಗೆ ಕಾಸ್ಟ್ಯೂಮ್ಸ್ ಆಗಲಿ ರ್ಯಾಂಪ್ ವಾಕ್ ಆಗಲಿ ಅದೆಲ್ಲ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಸೊ ನನ್ನ ಒಳಗೆ ಇರೋದ್ರಿಂದ ಈಸಿ ಆಯಿತು. ಬಟ್ ಅದು ಬೇಸಿಕ್ ಟಿಪ್ಸ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು, ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ನೀವು ಹೇಳಿದಾಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿ ನಾವು ಆನ್ಸರ್ ಮಾಡಬೇಕು ಅಂತ, ಬಿಕಾಸ್ ಅವ್ರು ತುಂಬ ಅಂದ್ಬಿಟ್ರೆ ಅಲ್ಲಿ ಗೊತ್ತಾಗೋಗ್ಬಿಡುತ್ತೆ ಇವ್ರು ನರ್ವಸ್ನೆಸ್ ಜಾಸ್ತಿ ಆಗ್ತಾರೆ ಅಂತ. ಬಟ್ ಇವಾಗ ಸೆಲೆಕ್ಟ್ ಆದ್ರಿ, ಕಾಲ್ ಬಂತು, ಎಸ್ ಯು ಆರ್ ಸೆಲೆಕ್ಟೆಡ್ ಅಂದರು, ಜಸ್ಟ್ ಹೋಗಬೇಕು ಮತ್ತೆ ಮಿಸಸ್ ಕರ್ನಾಟಕ ಆಗಿ. ಸೊ ಇಂಡಿಯಾ ಕರ್ನಾಟಕ ಅದು ನೀವು ವಿನ್ ಆಗಿದ್ದು ಫಸ್ಟ್ ಟೈಮ್ ಜನವರಿನಲ್ಲೇ ಆಗಿದ್ದು. ಸೊ ಅದ್ರ ಬಗ್ಗೆ ಹೇಳಿ, ಹೇಗಿತ್ತು ಆ ಜರ್ನಿ? ಮತ್ತೆ ಅಲ್ಲಿ ಕಾಂಪಿಟೇಷನಲ್ಲಿ 3 rounds 4 rounds ಅಂತ ಬೇಸಿಕಲಿ ಮಾಡಿರ್ತಾರೆ ಟ್ಯಾಲೆಂಟ್ ರೌಂಡ್ ಎಲ್ಲ. ಸೊ ನೀವು ಹೇಗೆ ಮಾಡಿದ್ರಿ ಅಂತ ಅದಕ್ಕೆ. ಡಿಸೆಂಬರಲ್ಲಿ ನಮ್ದು ಆಡಿಷನ್ಸ್ ಆಗಿದ್ದು, ಜನ್ವರಿನಲ್ಲಿ ಇದಿತ್ತು ಮಿಸಸ್ ಇಂಡಿಯಾ ಕರ್ನಾಟಕ ಮೇನ್ ಇವೆಂಟ್ ಇತ್ತು ಒರಯನ್ ಮಾಲಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ಬಂದು 3 rounds ಇತ್ತು, ಒಂದು ಪ್ರೀ ಜಡ್ಜಿಂಗ್ ರೌಂಡ್ ಹಿಂದಿನ ದಿನವೇ, ಮೇನ್ ಇವೆಂಟ್ ದಿನ 3 rounds ಇತ್ತು. ಸೊ ಹಿಂದಿನ ದಿನ ಏನು ಮಾಡಿದ್ರು, ಪ್ರೀ ಜಡ್ಜಿಂಗ್ ರೌಂಡ್ ಇತ್ತು, ಟ್ಯಾಲೆಂಟ್ ರೌಂಡ್ ಇತ್ತು, ಗ್ರೂಮಿಂಗ್ ಸೆಷನ್ ಇತ್ತು. ಸೊ ಅದೆಲ್ಲ ಆಯಿತು. ಪ್ರೀ ಜಡ್ಜಿಂಗ್ ರೌಂಡಲ್ಲಿ 5-6 ಜಡ್ಜಸ್ ಇದ್ದರು, ನಮಗೆ ಡಿಫ್ರೆಂಟ್ ಫೀಲ್ಡಿಂದ ಜಡ್ಜಸ್ ಕರೆಸಿದ್ರು. ಸೊ ಈಚ್ ಜಡ್ಜಸ್ ಆಸ್ಕ್ಡ್ ಅ ಫ್ಯೂ ಕ್ವೆಶನ್ಸ್ ಇಂಡಿವಿಜುವಲ್ ಆಗಿ, ಸಮಥಿಂಗ್ ಲೈಕ್ ಅ ಇಂಟರ್ವ್ಯೂ ಅಥವಾ ವೈವಾ ಅಂತ ಹೇಳ್ಬೋದು. ಸೇಮ್ ಅದೇ ಥರ ಆರ್ಡರಲ್ಲಿ ತೊಗೊಂಡ್ರು. ಅದಾದಮೇಲೆ ಟ್ಯಾಲೆಂಟ್ ರೌಂಡ್ ಇತ್ತು. ಟ್ಯಾಲೆಂಟ್ ರೌಂಡಲ್ಲಿ ನಾನು, ನಂಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಹಾಡು ಹೇಳ್ತೀನಿ, ಬಟ್ ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಸಿಂಗರ್. ಸೊ ಇಷ್ಟು ಹೇಳಿದ್ಮೇಲೆ ನಾವು ಹಾಡು ಹೇಳಿಸ್ಲೇಬೇಕು, ಬಟ್ ಅವ್ರ ಜರ್ನಿ ಫುಲ್ ಕೇಳಿಬಿಡೋಣ. ಸೊ ನಾನು ಹಾಡು ಹೇಳಿದ್ದೆ, ಭಾರತ ಭೂಷಿರ ಮಂದಿರ ಸುಂದರಿ ಅಂತ ಹಳೆ ಮೂವಿ ಸಾಂಗ್ ಇದು. ಕನ್ಯಾಕುಮಾರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇದ್ರ ಬಗ್ಗೆ ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಹಾಡು ಹೇಳಿದ್ದೆ. ಸೊ ಅದು ನನ್ನ ಟ್ಯಾಲೆಂಟ್ ರೌಂಡ್ ಆಗಿತ್ತು. ಅದಾದಮೇಲೆ ಗ್ರೂಮಿಂಗ್ ಸೆಷನ್ ಇತ್ತು ನಮಗೆ. ಶ್ರೀಧರ್ ಸರ್ ಅಂತ ಇದ್ದರು, ಅವ್ರು ನಮಗೆ ವಾಕ್ ಹೇಗೆ ಮಾಡೋದು, ಪೋಸ್ ಹೇಗೆ ಮಾಡೋದು, ಸೊ ಆಲ್ ಬೇಸಿಕ್ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ರು. ಫಾರ್ಮೇಷನ್ಸ್ ಹೇಗಿರಬೇಕು, ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಲೈಟ್ಸ್ ಇರುವಾಗ ಎಲ್ಲ ಹೇಗೆ ಪೋಸ್ ಮಾಡಬೇಕು, ಎಲ್ಲ ಗ್ರೂಮ್ ಮಾಡಿದ್ರು. ಅವತ್ತಿನ ದಿನ ಆ ಥರ ಆಯಿತು, ಹಿಂದಿನ ದಿನ. ಮತ್ತು ನೆಕ್ಸ್ಟ್ ಡೇ ಮೇನ್ ಇವೆಂಟಲ್ಲಿ ನಮಗೆ ಬಂದು ಎಥ್ನಿಕ್ ರೌಂಡ್ ಮತ್ತು ಗೌನ್ ರೌಂಡ್ ಇತ್ತು. ಎಥ್ನಿಕ್ ರೌಂಡಲ್ಲಿ ಎಲ್ಲರಿಗೂ ಸ್ಪಾನ್ಸರರ್ಸ್ ಇದ್ದರು, ಎಲ್ಲರಿಗೂ ಲೆಹೆಂಗಾ ಇತ್ತು, ಥೀಮ್ ಇತ್ತು, ಪಿಕಾಕ್ ಥೀಮ್ ಇತ್ತು, ಇಲ್ಲ ಗೋಲ್ಡನ್ ಅಥವಾ ಸಿಲ್ವರ್ ಥೀಮಲ್ಲಿ ಲೆಹೆಂಗಾಸ್ ಪ್ರೊವೈಡ್ ಮಾಡಿದರು. ರ್ಯಾಂಪ್ ವಾಕ್ ಫಾರ್ಮೇಷನ್ಸಲ್ಲೆಲ್ಲ ರ್ಯಾಂಪ್ ವಾಕ್ ಮಾಡಿದ್ವಿ. ಆಮೇಲೆ ಗೌನ್ ರೌಂಡ್ ಇತ್ತು. ಗೌನ್ ರೌಂಡ್ ಆದಮೇಲೆ ಅಷ್ಟೇ ಅನೌನ್ಸ್ ಮಾಡಿದ್ರು. ಶ್ರುತಿಗೌಡ ಇಸ್ ದ ವಿನ್ನರ್ ಅಂತ. ಸೊ ನೀವು, ನಂಬರ್ 18 ಇತ್ತು. ಓಕೆ. ಸೊ ಲಾಸ್ಟಲ್ಲಿ ಆಂಕರ್ ಸೆಕೆಂಡ್ ರನ್ನರ್ ಅಪ್ ಫಸ್ಟ್ ರನ್ನರ್ ಅಪ್ ಅನೌನ್ಸ್ ಆದಮೇಲೆ ರಾಗಿಣಿ ದ್ವಿವೇದಿ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಕ್ರೌನ್ ಮಾಡೋದಕ್ಕೆ. ಪ್ರತಿಭಾ ಸಾಕ್ಷಿಮಠ ಅಂತ, ಶಿ ಇಸ್ ದ ರೀಜನಲ್ ಡಿರೆಕ್ಟರ್ ನಮ್ಮ ಮಿಸಸ್ ಇಂಡಿಯಾ ಕರ್ನಾಟಕದು. ಸೊ ಅವರು ಆ್ಯಂಕರ್ ಏನು ಅನೌನ್ಸ್ ಮಾಡಿದ್ರು ಅಂದರೆ, ಆಡಿಯನ್ಸ್ಗೆ ಕ್ವೆಶನ್ ಕೇಳಿದ್ರು, ಡ್ರೈವಿಂಗ್ ಲೈಸೆನ್ಸ್ ಯಾವ ಏಜಲ್ಲಿ ಸಿಗುತ್ತೆ ಅಂತ. ಸೊ ಎಲ್ಲರೂ 18 ಅಂತ ಚಿಯರ್ ಮಾಡಿದಾಗ ನಂಗೆ ಗೊತ್ತಾಯ್ತು ನಾನೇ ವಿನ್ನರ್ ಅಂತ. ಆ್ಯಂಡ್ ಅದಾದಮೇಲೆ ನಿಮ್ದು ಇಂಡಿಯಾಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ, ಮಿಸಸ್ ಇಂಡಿಯಾಗೆ. ಸೊ ಅದು ಹೇಗಿತ್ತು? ಅದರಲ್ಲಿ ರನ್ನರ್ ಅಪ್ ಆದರೆ ಆ್ಯಕ್ಚುಲಿ ಪಾರ್ಟಿಸಿಪೇಷನ್ ಮುಖ್ಯ ಅಂತ ಹೇಳ್ತಾರೆ. ಕೆಲವರು ಸೋಲೋ ಭಯದಿಂದ ಪಾರ್ಟಿಸಿಪೇಟೇ ಮಾಡಲ್ಲ,
ಆ್ಯಕ್ಚುಲಿ ನಾನು ಕೂಡ ಅದೇ ಥರ. ಸೊ ಗೆಲ್ತೀನಿ ಸೋಲ್ತೀನಿ ಗೊತ್ತಿಲ್ಲ, ಅಯ್ಯೋ ಸೋತ್ಬಿಟ್ರೆ ಅದನ್ನು ಹೇಗೆ ತಡ್ಕೊಳ್ಳೋದು, ಆ್ಯಕ್ಚುಲಿ ತುಂಬ ಜನ ಆ ಮೈಂಡಲ್ಲಿರುತ್ತೆ. ಅಯ್ಯೋ ಸೋತ್ಬಿಟ್ರೆ ಗೆದ್ದ ಖುಷಿಗಿಂತ ಸೋತಾಗ ಆಗುವಂಥ ನಿರಾಸೆಯನ್ನು ತಡ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟಪಡಲ್ಲ. ಬಟ್ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ, ಅದು ನಿಜನ ಅಥವಾ ಕಾಂಪಿಟೇಷನ್ಗೆ ಕಾಂಪಿಟ್ ಮಾಡೋದೇ ಒಂದು ಖುಷಿನ ಹೇಗೆ ಅಂತ? ಹೇಗಂದರೆ ಅದೇ ಅವ್ರವ್ರದ್ದು ಮೆಂಟಾಲಿಟಿ ಮೇಲೆ ಹೋಗುತ್ತೆ. ಕೆಲವ್ರಿಗೆ ಜೋವಿಯಲ್ ಆಗಿ ತಗೋತಾರೆ, ಸ್ಪೋರ್ಟಿವ್ ಆಗಿ ತಗೋತಾರೆ, ಕೆಲವ್ರು ತುಂಬ ಮನ್ಸು ಹಚ್ಕೊಂಬಿಡ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ ಸ್ಪೋರ್ಟಿವ್ ಆಗೇ ತಗೋಬೇಕು. ನಾವು ಎಲ್ಲ ಇದು ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ ಗೆಲುವು ಸೋಲು ತುಂಬಾ ಕಾಮನ್ನು. ನಿಮ್ ಹಾರ್ಡ್ ವರ್ಕ್ ನಿಮ್ 100% ನೀವು ಕೊಡಿ, ಮಿಕ್ಕಿ ದೇವ್ರಿಗೆ ಬಿಟ್ಟಿದ್ದು. ವಿನ್ ಆದ್ರೆ ಖುಷಿ ಪಡೋದು, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ನಮ್ಮ ಲೈಫ್ ಟೈಮ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮ್ಗೆ ತುಂಬಾ ಥಿಂಗ್ಸ್ ತಿಳ್ಕೊತೀರಾ. ಸೊ ಹಾಗಾಗಿ ಒಳ್ಳೇದೆ. ಸೊ ನೀವು ಹೇಳಿದ್ರಿ ಮಿಸಸ್ ಇಂಡಿಯಾ ಕರ್ನಾಟಕ ವಿನ್ನರ್ ಆದಮೇಲೆ ಮಿಸಸ್ ಇಂಡಿಯಾಗೆ ಒಂದಷ್ಟು ಪ್ರಿಪ್ರೇಷನ್ಸ್ ಇತ್ತು, ಅದಕ್ಕೆ ಮುಂಚೆ ಒಂದಷ್ಟು ಆ್ಯಕ್ಟಿವಿಟೀಸ್ ಸರ್ವಿಸಸ್ ಇತ್ತು ಅಂತ, ಅದ್ರ ಬಗ್ಗೆ ತಿಳ್ಕೊಂಡೆ. ಬಟ್ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡು. ಸೊ ವೀಕ್ಷಕರ ಶ್ರುತಿ ಅವ್ರು ಹೇಳ್ದಾಗೆ ಇನ್ನು 10 ವರ್ಷ ಹೋಗಲಿ 20 ವರ್ಷ ಹೋಗಲಿ ಆ ಒಂದು ಟ್ಯಾಗ್ ಲೈನ್ ಬಂದುಬಿಟ್ಟಿದೆ, ಮಿಸಸ್ ಇಂಡಿಯಾ ಕರ್ನಾಟಕ ವಿನ್ನರ್ ಅಂತ. ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ನನ್ನದೇ ಅದು ಓನ್ ಐಡೆಂಟಿಟಿ ಕ್ರಿಯೇಟ್ ಆಗಿದೆ, ಆ್ಯಂಡ್ ಓನ್ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದ್ರು. ನಾನು ಕೂಡ ಒನ್ ಆಫ್ ದ ಬಿಗ್ ಫ್ಯಾನ್ ಅಂತಲೇ ಹೇಳ್ಬೋದು ಅವ್ರಿಗೆ. ಜಸ್ಟ್ ಒಂದು ಬ್ರೇಕ್ ತೊಗೊಳ್ಳಿ, ಬ್ರೇಕ್ ಆದಮೇಲೆ ಸೊ ಮಿಸಸ್ ಇಂಡಿಯಾಗೆ ಕಾಂಪೀಟ್ ಮಾಡೋದಕ್ಕೆ ಮುಂಚೆ ಏನೆಲ್ಲ ಆ್ಯಕ್ಟಿವಿಟೀಸ್ ಇತ್ತು ಅದ್ರ ಬಗ್ಗೆ ತಿಳಿತಾ ಹೋಗೋಣ. ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಎಸ್, ನಾವೇನೋ ಮಿಸಸ್ ಕರ್ನಾಟಕ ಅಥವಾ ಮಿಸಸ್ ಇಂಡಿಯಾ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬರೀ ನಮ್ಮ ಗ್ಲ್ಯಾಮರಸ್ ಆಗಿರ್ಬೋದು, ನಮ್ಮ ಟ್ಯಾಲೆಂಟ್ ಅಷ್ಟೇ ಅಲ್ಲದೇ ಒಂದಷ್ಟು ಪರ್ಸ್ನಲ್ ಆ್ಯಕ್ಟಿವಿಟೀಸ್ ಅಂತ ಕೂಡ ಮಾಡ್ಬೋದು, ಅಥವಾ ಸೋಷಿಯಲ್ ಸರ್ವಿಸ್ ಅಂತಲೂ ಕೂಡ ಮಾಡಬೇಕು ಅಂತ ಹೇಳಿದ್ರು. ಆ್ಯಂಡ್ ಅವ್ರು ಕೂಡ ಮಾಡಿದ್ದಾರೆ. ಸೊ ನೀವು ಹೇಳಿದ್ರಿ ಶ್ರುತಿ ಅವರೇ, ಏನು ಮಿಸಸ್ ಇಂಡಿಯಾಗೆ ಕಾಂಪೀಟ್ ಮಾಡೋದಕ್ಕೆ ಮುಂಚೆ ಒಂದಷ್ಟು ಆ್ಯಕ್ಟಿವಿಟೀಸ್ ಇತ್ತು, ಸೋಷಿಯಲ್ ಸರ್ವಿಸಸ್ ಮಾಡಿದ್ವಿ ಅಂತ. ನಿಜವಾಗ್ಲೂ ಖುಷಿ ವಿಚಾರ. ನಾವೇನೋ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ ಅಥವಾ ನಮ್ಮ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದಕ್ಕಿಂತ ಜನಸಾಮಾನ್ಯರ ಜೊತೆ ಬೆರೆತು ಅಲ್ಲಿ ಹೋಗೋದಿದೆಯಲ್ಲ, ತುಂಬ ಒಳ್ಳೆ ಖುಷಿ ವಿಚಾರ. ಆ್ಯಂಡ್ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ. ಸೊ ನಿಮ್ಮ ಆ್ಯಕ್ಟಿವಿಟೀಸ್ ಮತ್ತು ಇದೆಲ್ಲ ಹೇಗಿತ್ತು ಅಂತ ಹಾಗಿದ್ರೆ? ನಮ್ಮದು ಮಿಸಸ್ ಇಂಡಿಯಾ ಪೇಜೆಂಟ್ದು ಮೇನ್ ವಿಷನ್ನೇ ಆ ಥರ ಇದೆ. ದೇ ಆರ್ ನಾಟ್ ಹಂಟಿಂಗ್ ಫಾರ್ ಮಾಡೆಲ್ಸ್, ದೇ ಆರ್ ಹಂಟಿಂಗ್ ಫಾರ್ ರೋಲ್ ಮಾಡೆಲ್ಸ್ ಅಂತ. ಯಾಕಂದರೆ ಅವರು ಹೇಗೆ ನಮ್ಮನ್ನು ಕ್ರಿಯೇಟ್ ಮಾಡ್ತಾರಂದರೆ, ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು. ಕ್ರೌನ್ ತೊಗೊಂಡು ಮನೇಲಿ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಯೂಸ್ ಅಲ್ವಾ? ಬರೀ ರ್ಯಾಂಪ್ ವಾಕ್ ಮಾಡೋದು, ಪೋಸ್ ಮಾಡೋದು, ನಮ್ಮ ಸಮಾಜದ ಹೆಣ್ಮಕ್ಳಿಗೆ ಏನಾದರೂ ನಾವು ನಮ್ಮ ಕ್ರೌನ್ ತೊಗೊಂಡ್ಮೇಲೆ ಏನಾದರೂ ಹೆಲ್ಪ್ ಆಗಬೇಕು, ಏನಾದರೂ ಯೂಸಸ್ ಆಗಬೇಕು ನಮ್ಮಿಂದ ಅವ್ರಿಗೆ. ಸೊ ಅದಕ್ಕೆ ನಮಗೆ ಕೆಲವು ಪ್ರಾಜೆಕ್ಟ್ಸ್ ಕೊಟ್ಟಿದ್ರು ಮಿಸಸ್ ಇಂಡಿಯಾ ಪೇಜೆಂಟ್ ಆಗೋಕ್ಕೂ ಮುಂಚೆ. ಮಿಸಸ್ ಇಂಡಿಯಾ ಕರ್ನಾಟಕ ವಿನ್ ಆದಮೇಲೆ ಬಿಟ್ವೀನಲ್ಲಿ ಒಂದು ಪ್ರಾಜೆಕ್ಟ್ಸ್ ಕೊಟ್ಟಿದ್ರು ತುಂಬಾ. ಫಾರ್ ಎಕ್ಸಾಂಪಲ್, ಮದರ್ಸ್ ಡೇ ದಿನ ನಾವು ಅನಾಥಾಶ್ರಮಕ್ಕೆ ಹೋಗಿ ಏನಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದಿರ್ಬೋದು, ಮಕ್ಕಳ ಜೊತೆ ಬೆರೆತುಬಿಟ್ಟು ಒಂದು ತಾಯಿ ಪ್ರೀತಿ ಹೇಗೆ ಮಕ್ಳಿಗೆ ನಾವು ಕೊಡ್ಬೋದು ಅದಿರ್ಬೋದು. ಸೊ ಆ ಥರ ಸ್ವೀಟ್ಸ್ ಹಂಚೋದಾಗಲಿ, ಅವ್ರಿಗೆ ಏನಾದರೂ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋದಾಗಲಿ, ಈ ಥರದ್ದು ಪ್ರಾಜೆಕ್ಟ್ಸ್ ಕೊಟ್ಕೊಂಡು ಹೋದರು. ಮತ್ತು ಬ್ಯೂಟಿ ವಿತ್ ಹಾರ್ಟ್ ಅಂತ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು. ಯಾರು ಅಂದರೆ ನಮ್ಮ ಹೆಣ್ಮಕ್ಳಿಗೆ, ಯೂಶ್ವಲಿ ವಿಮೆನ್ ಎಂಪವರ್ಮೆಂಟ್ಗೆ ಯೂಸ್ ಆಗೋ ಥರ ಏನಾದರೂ ನಾವು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಬೋದಿತ್ತು. ನಾನು ಬೀಯಿಂಗ್ ಎ ಡಾಕ್ಟರ್, ನಾನು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೆ. ಸೊ ಅಬೌಟ್ 80 to 100 ಮೆಂಬರ್ಸ್, 100 ಲೇಡೀಸ್ಗೆ ಸ್ಪೆಷಲಿಸ್ಟ್ ಡಾಕ್ಟರ್ನ ಕರ್ಕೊಂಡು ಹೋಗಿ, ಡಾಕ್ಟರ್ ಪುಣ್ಯಾವತಿ ಅಂತ. ಸೊ ಅವ್ರನ್ನ ಕರ್ಕೊಂಡು ಹೋಗಿ ನಾವು ರೆಗ್ಯುಲರ್ ಟಿಪ್ಸ್ ಇರ್ಬೋದು ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ. ಸರ್ವೈಕಲ್ ಕ್ಯಾನ್ಸರ್ ಅಂತೂ ಇವಾಗ ಫೀವರ್ ಥರ ಹರ್ತಾ ಇದೆ. ಸೊ ರುಟೀನ್ ಚೆಕಪ್ಸ್ ಇಲ್ಲದೆ ಇರೋದು, ಮತ್ತು ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರೋ ಕಾರಣ ಅವ್ರ ಚೆಕಪ್ ರುಟೀನ್ ಚೆಕಪ್ಸ್ ಹೋಗೋದಿಲ್ಲ. ಸೊ ಹೆಣ್ಮಕ್ಳಿಗೆ ಯೂಶ್ವಲಿ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಇರುತ್ತೆ. ಸೊ ಅದು ನಮ್ಮ ಟಿಪ್ಸಿಂದ ಅವ್ರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ನಾವು ಅವೇರ್ನೆಸ್ ಪ್ರಾಜೆಕ್ಟ್ಸ್ ಮಾಡಿದ್ವಿ. ಸೊ ಅದರಿಂದ ಎಲ್ಲರಿಗೂ ಖುಷಿ ಆಯಿತು. ರುಟೀನ್ ಏನೇನು ಚಿಕ್ಕ ಪುಟ್ಟ ತೊಂದರೆಗಳಿರುತ್ತೆ, ಹೆಣ್ಮಕ್ಳು ಅವರು ಕ್ವೆಶನ್ಸ್ ಎಲ್ಲ ಕೇಳಿದ್ರು, ಡೌಟ್ಸ್ ಕ್ಲಿಯರ್ ಮಾಡಿಕೊಂಡ್ರು, ಚೆನ್ನಾಗಿತ್ತು. ಸೊ ಈ ಥರ ಪ್ರಾಜೆಕ್ಟ್ಸ್ನ ಪ್ರತಿಯೊಬ್ಬರು ಒಂದೊಂದು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ಕೊಂಬಂದಿದ್ದೀವಿ, ಖುಷಿ ಆಯಿತು. ಮತ್ತು ಗ್ಲೋಬಲ್ ವೆಲ್ನೆಸ್ ಡೇ ಪ್ರೋಗ್ರಾಮ್ ಕೂಡ ವನಿತಾ ಅಶೋಕ್ ಅಂತ ಮಾಡಿದರು. ಸೊ ಅಲ್ಲಿಗೆ ನಾನು ಹೋಗಿದ್ದೆ ಪಾರ್ಟಿಸಿಪೆಂಟ್ ಆಗಿ. ಸೊ ಅಲ್ಲೂ ಕೂಡ ಫಿಟ್ನೆಸ್ ಬಗ್ಗೆ ಎಲ್ಲ ಹೇಳಿದ್ರು ಅವರು. ಹೀಗೆ ಹೆಣ್ಮಕ್ಳಿಗೆ ಏನೇನು ಯೂಸ್ ಆಗ್ಬೋದು ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟಕ್ಕೂ ಮಾಡಿದ್ದೀವಿ. ಸೊ ಶ್ರುತಿ ಅವರು ಹಾಕಿರುವಂಥ ಗೌನ್ಸ್ಗಳಿದೆ, ಅವರು ಏನು ಕಾಂಪೀಟ್ ಮಾಡಿದಾಗ ಏನೆಲ್ಲ ಗೌನ್ಸ್ ಯೂಸ್ ಮಾಡಿದ್ರು ಆ ಗೌನ್ಸಲ್ಲಿದೆ. ಆ್ಯಂಡ್ ನೋಡ್ತಾ ಹೋಗೋಣ ಅವ್ರ ಗೌನ್ಸ್ ಹೇಗಿದೆ ಅಂತ. ಸೊ ಶ್ರುತಿ, ನೀವು ಇದನ್ನು ಯೂಸ್ ಮಾಡಿದೆ ನಿಮ್ಮ ಇಂಟ್ರೊಡಕ್ಷನ್ ರೌಂಡಲ್ಲಿ. ಓಕೆ, ಪಿಸ್ತಾ ಗ್ರೀನ್, ಲೈಟ್ ಪಿಸ್ತಾ ಗ್ರೀನ್ ಇದೆ. ಸೊ ಹೇಳಿ, ಇದು ಯಾವ ಥರ ಚೂಸ್ ಮಾಡಿದ್ರಿ? ಆ್ಯಂಡ್ ಹೇಳಿ ಇದ್ರ ಬಗ್ಗೆ, ಕಾಸ್ಟ್ಯೂಮ್ ಬಗ್ಗೆ.
ನನಗೆ ಯೂಶ್ವಲಿ ನನ್ನ ಪರ್ಸ್ನಲ್ ಚಾಯ್ಸ್ ಯಾವಾಗಲೂ ಪೇಸ್ಟಲ್ ಕಲರ್ಸ್ ಹೋಗ್ತೀನಿ. ನನಗೆ ಡಾರ್ಕ್ ಕಲರ್ಸ್ ಜಾಸ್ತಿ ಇಷ್ಟ ಆಗೋದಿಲ್ಲ. ನನಗೆ ಲೈಟ್ ಕಲರ್ಸ್ ಈ ಥರ ಸೀ ಗ್ರೀನ್ ಇರ್ಬೋದು, ಪೀಚ್ ಪಿಂಕ್ ಈ ಥರ. ಸೊ ಇದು ನನಗೆ ಮಿಸ್ಸಸ್ ಇಂಡಿಯಾ ಕರ್ನಾಟಕ ವಿನ್ ಆದಮೇಲೆ ಮಿಸ್ಸಸ್ ಇಂಡಿಯಾಗೆ ನಾವು ಒಂದು ಇಂಟ್ರೊಡಕ್ಷನ್ ರೌಂಡ್ ಕೊಟ್ವಿ, ವಿಡಿಯೋ ಮಾಡಿದ್ವಿ, ಆವಾಗ ನಾನು ಇದನ್ನು ಹಾಕಿದ್ದೆ. ಸೊ ಇದು ನನಗೆ ತುಂಬ ಇಷ್ಟ ಆಗಿತ್ತು ಈ ಡಿಸೈನ್, ಈ ಕಟ್ ಎಲ್ಲ. ಆಲ್ ಓವರ್ ಸೀಕ್ವೆನ್ಸ್ ಇದೆ ಇದು. ಸೊ ಕ್ಯಾಮ್ರಾಗೆ ಲೈಟ್ಸ್ಗೆ ಎಲ್ಲ ಕ್ಯಾಪ್ಚರ್ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡಿದ್ದೆ, ಸಟಲ್ ಕಲರ್ಸ್ ಯೂಸ್ ಮಾಡಿದ್ದೆ. ಕೆಲವು ಕಡೆ ಕಾಂಪಿಟೇಷನಲ್ಲಿ ತುಂಬ ಏನು ಇದೇ ಹಾಕೊಂಬರ್ಬೇಕು ಅದೇ ಹಾಕೊಂಬರ್ಬೇಕು ಅಂತ ಹೇಳಲ್ಲ. ಇವಾಗ ಕೆಲವು ಕಾಂಪಿಟೇಷನ್ಸ್ ಹೇಗೆ ಮಾಡ್ತಾರೆ, ಎಥ್ನಿಕ್ ರೌಂಡ್ ಸಾರಿ ಆ್ಯಂಡ್ ಏನು ಗೌನ್ ರೌಂಡ್ ಅಂತ ಹೇಳಿದ್ರೆ ಜಸ್ಟ್ ಕಲರ್ಸ್ ಕೊಡ್ತಾರೆ ಈ ಥರ ಗೌನ್ಸ್, ಅಥವಾ ಏನಾದ್ರೂ ಇವಾಗ ಲೆಹೆಂಗಾಸ್ ಅಂತ ಹೇಳಿದ್ರೆ ಜಸ್ಟ್ ಲೆಹೆಂಗಾ, ಅನಾರ್ಕಲೀಸ್ ಅಂದರೆ ಸೊ ಆ ಥರ. ಬಟ್ ನಾವೊಂದು ಕ್ಯಾಮ್ರಾಗೆ ಅಥವಾ ನಾವೊಂದು ಸ್ಟೇಜ್ಗೆ ಹೋಗ್ತೀವಿ ಅಂದರೆ ಏನು ಮೈಂಡಲ್ಲಿ ಇಟ್ಕೊಂಡು ಡ್ರೆಸ್ ಚೂಸ್ ಮಾಡಬೇಕಂತ? ಬಿಕಾಸ್ ಇವಾಗ ನಮಗೆ ಇಷ್ಟ ಆಗಿರೋ ಕಲರ್ ಹಾಕ್ಕೊಂಡ್ರೆ ಆ ಲೈಟ್ಸ್ಗಾಗಿರ್ಬೋದು, ಕ್ಯಾಮ್ರಾಗಾಗಿರ್ಬೋದು, ಅಥವಾ ಜಡ್ಜಸ್ಗಾಗಿರ್ಬೋದು, ಅದು ಇಷ್ಟ ಆಗ್ದಲ್ಲ ಇರ್ಬೋದು, ಇಂಪ್ರೆಸ್ ಆಗ್ದಲ್ಲ ಇರ್ಬೋದು. ಸೊ ಬೇಸಿಕ್ ಕಲರ್ಸ್ ಅಂದರೆ ಏನು ಚೂಸ್ ಮಾಡ್ಕೋಬೇಕು? ನಾವು ಫಸ್ಟು ಡೇನ ನೈಟ್ ಇವೆಂಟ್ ಅಂತ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಯೂಶ್ವಲಿ ಈ ಥರದ್ದೆಲ್ಲ ನೈಟ್ ಇವೆಂಟ್ಸೇ ಆಗುತ್ತೆ. ಸೊ ನೈಟ್ ಲೈಟ್ಸ್ಗೆ ಯಾವುದು ಬೆಸ್ಟ್ ಕಲರ್ಸ್ ಅಂತ ನಾವು ಫಸ್ಟ್ ಚೂಸ್ ಮಾಡ್ಕೋಬೇಕು. ಸಟಲ್ ಕಲರ್ಸ್, ಈಗ ಗೋಲ್ಡ್ ಈ ಥರ ಪೆಜೆಂಟ್ಸ್ಗೆ ಯೂಶ್ವಲಿ ಗೋಲ್ಡ್ ಗ್ಲಿಟರ್ಸು, ಸಿಲ್ವರ್ ಗ್ಲಿಟರ್ಸು, ಅಥವಾ ರೆಡ್ ಇರ್ಬೋದು, ಅಥವಾ ವೈಟ್ ಮೇಲೆ ವೈಟ್ ವರ್ಕೇ ಇರ್ಬೋದು, ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಯೂಶ್ವಲಿ ಎಲ್ಲ ಬ್ಲ್ಯಾಕ್ ಕಾಮನ್ ಅಂತ ಹೇಳ್ತಾರೆ. ಸೊ ಅದನ್ನು ಪ್ರಿಫರ್ ಮಾಡಲ್ಲ, ಲೈಟ್ಸಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಸೊ ರೆಡ್, ಗೋಲ್ಡ್, ಸಿಲ್ವರ್ ಮತ್ತು ಪೇಸ್ಟಲ್ ಕಲರ್ಸ್ನು ಯೂಸ್ ಮಾಡ್ಬೋದು. ಬೇಬಿ ಪಿಂಕ್ ಆ ಥರ, ಬೇಬಿ ಪಿಂಕ್ ಮೇಲೆ ಸಿಲ್ವರ್ ವರ್ಕ್, ಗೋಲ್ಡ್ ವರ್ಕ್ ಆ ಥರ. ಸೊ ಆ ಥರದ್ದು ಚೂಸ್ ಮಾಡಬೇಕು. ಮತ್ತು ತುಂಬ ಕಂಟೆಸ್ಟೆಂಟ್ಸ್ ಇರೋದ್ರಿಂದ ನೀವು ಸ್ವಲ್ಪ ಎಕ್ಸ್ಕ್ಲೂಸಿವಾಗಿ ಕಾಣಿಸ್ಬೇಕಂತ ನೀವು ಸ್ಯಾರಿ ಹೇಳಿದ್ರೆ ಸ್ಯಾರಿ ಬ್ಲೌಸಲ್ಲಿ ನೀವು ಪ್ಲೇ ಮಾಡ್ಬೋದು. ಸೊ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸೋದು, ಡಿಫ್ರೆಂಟಾಗಿ ವರ್ಕ್ ಮಾಡಿಸೋದು, ಏನಾದರೂ ಕ್ರಿಯೇಟಿವ್ ಆಗಿರಬೇಕು. ಮತ್ತು ಒಂದು ಅದಕ್ಕೆ ಒಂದು ಮೆಸೇಜ್ ಇರಬೇಕು. ಸೊ ಬರೀ ವರ್ಕ್ ಮಾಡೋಕ್ಕಿಂತ ಇವಾಗ ನೀವು ಒಂದು ಪಿಕಾಕ್ ಮಾಡಿಸಿದ್ರೆ ನಮ್ಮ ಇಂಡಿಯನ್ ನ್ಯಾಷನಲ್ ಬರ್ಡ್ ರೆಪ್ರೆಸೆಂಟ್ ಮಾಡ್ದಂಗೆ ಆಗುತ್ತೆ. ಸೊ ಆ ಥರ ಏನಾದರೂ ಒಂದು ಥೀಮ್ ಇಟ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಥರ ಕಾಂಪಿಟೇಷನ್ಸಲ್ಲಿ. ಸೊ ಫೈನಲಲ್ಲಿ ಗೆದ್ದಾಗ ಒಂದು ಬ್ಯೂಟಿಫುಲ್ ಬೇಬಿ ಪಿಂಕ್ ಗೌನ್ ಹಾಕಿದ್ರು, ನನಗಂತೂ ತುಂಬ ಇಷ್ಟ ಆಯಿತು ಅದು. ಆ್ಯಕ್ಚುಲಿ ಅದ್ರ ಬಗ್ಗೆ ಕೇಳೋಣ. ಸೊ ಬ್ಯೂಟಿಫುಲ್ ಗೌನ್ ಇದು ಆ್ಯಕ್ಚುಲಿ. ಸೊ ಏನು ಐಡಿಯಾ ಮೇಲೆ ಮಾಡಿಸಿದ್ರಿ ನೀವು ಹೇಳಿದ್ರಿ ಬೇಬಿ ಪಿಂಕ್ ಮೇಲೆ ಏನು ಮಾಡಿಸಿದ್ರೆ ಸಿಲ್ವರ್ ಕಲರ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇದು ಯಾವ ಐಡಿಯಾ ಮೇಲೆ ಮಾಡಿಸಿದ್ದು? ಅದೇ ಮುಂಚೆನೇ ಹೇಳಿದಾಗೆ ನನಗೆ ಯೂಶ್ವಲಿ ಸಟಲ್ ಪೇಸ್ಟಲ್ ಕಲರ್ಸ್ ನಾನು ಪ್ರಿಫರ್ ಮಾಡ್ತೀನಿ. ಸೊ ನನ್ನ ಡಿಸೈನರ್ ಜೊತೆ ನಾನು ಮಾತಾಡಿದಾಗ ಅದೇ ಅವರು ಹೇಳಿದ್ರು ನನಗೆ ಈ ಕಲರ್ ಸೂಟ್ ಆಗುತ್ತೆ ನನ್ನ ಕಾಂಪ್ಲೆಕ್ಷನ್ಗೆ ಅಂತ. ಸೊ ನಾನು ಥೀಮ್ ಈ ಪ್ಯಾರೆಟ್ಸ್ ಥರ ಥೀಮ್ ಇಟ್ಕೊಂಡು ಮಾಡಿಸಿದ್ದೀವಿ, ಏನಾದರೂ ಒಂದು ಕ್ರಿಯೇಟಿವ್ ಇರಲಿ, ಮೆಸೇಜ್ ಇರಲಿ ಅಂತ. ಪ್ಲೇನ್ ಬರೀ ವರ್ಕ್ ಕೊಟ್ಬಿಟ್ರೆ ಎಲ್ಲರೂ ಮಾಡ್ತಾರೆ. ಸೊ ಏನಾದರೂ ಒಂದು ಕ್ರಿಯೇಟಿವ್ ಆಗಿರಲಿ ಅಂತ ಪ್ಯಾರೆಟ್ಸ್ ಯೂಸ್ ಮಾಡಿದ್ದೀವಿ, ಮತ್ತು ಸಿಲ್ವರ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ಇವರು. ಫುಲ್ ಹಾಫ್ ಸ್ಲೀವ್ ಇದೆ, ತ್ರೀ ಫೋರ್ತ್ ಸ್ಲೀವ್ಸ್ ಇದೆ, ಮತ್ತು ಹಾಫ್ ಶೋಲ್ಡರ್ ನೆಕ್ ಇದೆ. ಸೊ ಇವಾಗ ಅದು ಟ್ರೆಂಡಲ್ಲಿದೆ ಹಾಫ್ ಶೋಲ್ಡರ್ ನೆಕ್. ಸೊ ಅದನ್ನು ಮಾಡಿಸಿದ್ವಿ ಈ ಥರ ಇದೆ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ, ತುಂಬ ಇನ್ಫಾರ್ಮೇಷನ್ ಗೊತ್ತಾಯಿತು. ಬಿಕಾಸ್ ಯಾಕೆಂದರೆ ಎಷ್ಟೊಂದು ಕಾಂಪಿಟೇಷನ್ ಇವಾಗ ನಾವು ದಿನೇ ದಿನೇ ನೋಡ್ತಾನೆ ಇದ್ವಿ, ಮಿಸಸ್ ಇಂಡಿಯಾ, ಮಿಸಸ್ ಕರ್ನಾಟಕ ಮಾಡ್ತಾನೆ ಇದ್ದಾರೆ. ಬಟ್ ಎಲ್ರಿಗೂ ಹೋಗೋ ಆಸೆ ಇದ್ರೂ ಕೂಡ ಹೇಗಿರುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಗೊತ್ತಿರಲ್ಲ, ಹೇಗೆ ನಮ್ಮನ್ನು ಪ್ರೆಸೆಂಟ್ ಮಾಡ್ಕೋಬೇಕು. ಆ್ಯಂಡ್ ಗ್ಲ್ಯಾಮರಸ್ ಅಂದರೆ ಗ್ಲ್ಯಾಮರಸ್ ಆಗೇ ಹೋಗಬೇಕಾ? ಅಂದರೆ ಇವಾಗ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಂದರೆ ಇವಾಗ ಮಾಡೆಲ್ಸ್ ಏನು ಮಿಸ್ ಇಂಡಿಯಾ, ಮಿಸಸ್ ಕರ್ನಾಟಕ ಮಾಡ್ತಾರೆ, ಆ ಥರ ಪ್ರೆಸೆಂಟ್ ಮಾಡ್ಕೊಳೋಕೆ ಇಷ್ಟ ಇರಲ್ಲ, ಅದನ್ನೇ ನೋಡಿ ಮೈಂಡಲ್ಲಿ ಇರುತ್ತೆ. ಬಟ್ ಈ ಥರನೂ ಇರುತ್ತೆ ಅಂತ ನಿಮ್ಮಿಂದ ಗೊತ್ತಾಯಿತು ಆ್ಯಕ್ಚುಲಿ. ಆ್ಯಂಡ್ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ನನ್ನ ಜೊತೆ ವೀವರ್ಸ್ ಕೂಡ ನೋಡಿದ್ರೆ ಅವ್ರಿಗೂ ಕೂಡ ಖುಷಿಯಾಗಿರುತ್ತೆ. ಸೊ ಫೈನಲಿ ವೀವರ್ಸ್ಗೆ ಏನಾದರೂ ಇದ್ರ ಬಗ್ಗೆ ಟಿಪ್ಸ್ ಹೇಳಬೇಕಂದ್ರೆ ಏನು ಹೇಳ್ತೀರಾ ಈ ಕಾಂಪಿಟೇಷನ್ ಬಗ್ಗೆ? ಎಲ್ಲ ಕಡೆ ನನಗೆ ಇದೇ ಕ್ವೆಶನ್ ಕೇಳಿದಾಗ ನಾನು ಯಾವಾಗಲೂ ಒಂದೇ ಉತ್ತರ ಹೇಳ್ತೀನಿ, ಮದುವೆ ಆದ ನಂತರ ಹೆಣ್ಮಕ್ಳು ತೀರಾನೇ ಅವ್ರ ಮೇಲೆ ಅವರು ಕಾಳಜಿ ತೊಗೊಳ್ಳೋದು ನಿಲ್ಲಿಸ್ಬಿಡ್ತಾರೆ.
ಸೊ ಅದಕ್ಕೆ ಅವ್ರು ಫಸ್ಟು ಅವ್ರ ಹೆಲ್ತ್ನ ಅವ್ರು ಕಾಪಾಡ್ಕೋಬೇಕು ಮತ್ತು ಅವ್ರ ಬ್ಯೂಟಿನ ಅವ್ರು ಕಾಪಾಡ್ಕೋಬೇಕು. ಎಲ್ಲರಿಗೂ ಇರೋದು ಒಂದೇ ಲೈಫ್ ಅಲ್ವಾ. ಸೊ ಅವ್ರ ಸ್ಕಿನ್ ಆಗಿರಲಿ, ಮುಂಚೆ ಎಲ್ಲ ಹೇಗೆ ಕಾಪಾಡ್ಕೋತಿದ್ರಿ ಆ ಥರನೇ ದಿನಕ್ಕೆ 1 hour ನೀವು ವರ್ಕೌಟ್ ಮಾಡಬೇಕು ಮತ್ತು ಇನ್ 1 hour ಅವ್ರ ಬ್ಯೂಟಿಗಾಗಲಿ ಅವ್ರಿಗೋಸ್ಕರ ಅವರು ಟೈಮ್ ಮುಳುಪಾಗಿರಬೇಕು. ಸೊ ಮದುವೆ ಆದ ನಂತರ ಮಕ್ಕಳಾದ ನಂತರ ಜೀವನ ಆಗೋಯ್ತು ಅಂತ ಅಂದ್ಕೊಳ್ಳೋದು ಬೇಡ. ಸೊ ಇದೇ ಅದನ್ನೇ ಸ್ಫೂರ್ತಿಯಾಗಿ ತೊಗೊಂಡ್ಬಿಟ್ಟು ಅವರು ಎಲ್ಲ ಕಡೆ ಹೆಣ್ಮಕ್ಳಿಗಿರೋಷ್ಟು ಪೇಷನ್ಸ್, ಹೆಣ್ಮಕ್ಳಿಗಿರೋಷ್ಟು ಟ್ಯಾಲೆಂಟ್ ಇರ್ಬೋದು, ಅವ್ರ ಶೇರಿಂಗ್ ಕೇರಿಂಗ್ ನೇಚರ್ ಎಲ್ಲ ಹೆಣ್ಮಕ್ಳಿಗಿರೋಷ್ಟು ಗಂಡ್ಮಕ್ಳಿಗಿರೋದಿಲ್ಲ. ಸೊ ಹಾಗಾಗಿ ಅವರು ಎಲ್ಲ ಮ್ಯಾನೇಜ್ ಮಾಡ್ಬೇಕಂತ ಕೇಳ್ಕೊತೀನಿ, ಅವ್ರ ಫ್ಯಾಮಿಲಿ ಕೂಡ ಮತ್ತು ಅವ್ರನ್ನ ಅವ್ರು ನೋಡ್ಕೋಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಷ್ಮಾ, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ಸಾಕಷ್ಟು ಕಾಂಪಿಟೇಷನಲ್ಲಿ ಭಾಗವಹಿಸ್ತೀನಿ ಅನ್ನೋದಕ್ಕಿಂತ ಒಬ್ಬರಿಗೆ ಏನು ರೋಲ್ ಮಾಡಲ್ ಆಗಿರ್ಬೇಕು, ಮಾಡಲ್ಗಿಂತ ರೋಲ್ ಮಾಡಲ್ ಆಗಿರಬೇಕು ಅನ್ನೋದೇ. ಇವರು ರನ್ನರ್ಅಪ್ ಆಗಿರುವಂತಹ ಮಿಸಸ್ ಇಂಡಿಯಾ, ಹಾಗೆ ಮಿಸ್ ಇಂಡಿಯಾ ಕರ್ನಾಟಕ ವಿನ್ನರ್ ಆಗಿರುವಂತಹ ಶ್ರುತಿ ಅವರ ಮಾತು. ಎಸ್, ಇವತ್ತಿನ ಸ್ಪೆಷಲ್ ಸಂಚಿಕೆ ನಿಮಗೋಸ್ಕರ ಮಾಡಿದ್ದೀನಿ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.